ಯಾಕೆ ಪಾಲ ಮತ್ತೆ ಸೈಲೆಂಟ್ ಅದೆ? ನೀನ್ ಸೈಲೆಂಟ್ ಆಗಿರೋದು ಹೆದರ್ತಾರದ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಪಾಲ ನಿಂತಲ್ಲಿ ನಿಲ್ಲಕ್ ಆಗ್ತಿಲ್ಲ, ಸಕ್ಕ ಟೆನ್ಷನ್ ಆಗ್ತಿದೆ. ಮಾವ ಏನಂದ್ರು ಅಂತ ಹೇಳ್ತೀಯ ಪ್ಲೀಸ್? ಇಲ್ಲ ದಿವ್ಯ, ನಾನ್ ನಿನ್ಗೆ ಅದನ್ನ ಹೇಳಲ್ಲ. ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನಮ್ಮಪ್ಪ ಆತರ ಎಲ್ಲ ಮಾತಾಡ್ತಾರೆ ಅಂತ ಸಣ್ಣ ಸುಳಿವು ಕೂಡ ನನಗಿರ್ಲಿಲ್ಲ. ಆದ್ರೂ ಅಂತ ಮಾತು ನಮ್ಮಪ್ಪನ ಬಾಯಿಂದ ಬಂದ್ಬಿಡ್ತು. ಬಾಲ ಅಳ್ಬೇಡ ಪ್ಲೀಸ್, ಮಾವ ಏನಂದ್ರು ಅಂತ ಹೇಳು. ನಾನು ಇಲ್ಲಿಂದ ಆಚೆ ಹೋಗಿ ಅಪ್ಪನ ಕಾಲ್ ಮಾಡಿದ್ನ, ನನಗೆ ಶಾಕ್ ಆಗೋ ತರ ಅಪ್ಪ ಬಿಹೇವ್ ಮಾಡಿದ್ರು. ಬೈದ್ರ ಬಾಲ, ಬೇಜಾರಾಯ್ತಾ? ಇಲ್ಲ ದಿವ್ಯ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮತ್ ಏನ್ ಪ್ರಾಬ್ಲಮ್? ಅದೇನಂದ್ರು ಅಂತ ಕರೆಕ್ಟ್ ಆಗಿ ಹೇಳು, ನಾನ್ ನಿನ್ ಜೊತೆಲಿ ಇದೀನಿ. ನೀನ್ ನನ್ ಜೊತೆಗಿದ್ಯಾ ದಿವ್ಯ? ಆದ್ರೆ ನಾನ್ ನಿನ್ ಜೊತೆ ಇರೋದಕ್ಕೇನೆ ಇವಾಗ ಪ್ರಶ್ನೆ ಎದ್ದಿರೋದು. ಏನು ನೀನ್ ನನ್ ಜೊತೆ ಇರೋದ್ರ ಬಗ್ಗೆನಾ? ಏನ್ ಹಾಗಂದ್ರೆ? ಅಂದ್ರೆ ನೀನ್ ನನ್ ಜೊತೆಗಿರಲ್ವಾ? ಅಪ್ಪ ತುಂಬಾ ಎಮೋಷನಲ್ ಆಗಿದ್ರು ದಿವ್ಯ. ಅವ್ರು ಇಷ್ಟೊಂದು ಎಮೋಷನಲ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ನನ್ನ ಮೇಲೆ ಇಷ್ಟೊಂದು ಕಾಳಜಿ ಪ್ರೀತಿನೂ ತೋರಿಸಿಲ್ಲ. ಪ್ರೀತಿ ಇರಲಿಲ್ಲ ಅಂತಲ್ಲ, ಆದ್ರೆ ಇಷ್ಟೊಂದು ಕ್ಲೋಸ್ ಆಗಿ ಯಾವತ್ತೂ ಮಾತಾಡಿರಲಿಲ್ಲ. ಇಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಗೊತ್ತಾ? ಮಾತಾಡ್ತಾ ಮಾತಾಡ್ತಾ ಮಾತಲ್ಲೇ ನನ್ನ ಕಟ್ ಹಾಕ್ಬಿಟ್ರು. ಏನಂತ? ಅದನ್ನ ಹೇಳ್ತಿದ್ದೀನಲ್ಲ ದಿವ್ಯ, ಸ್ವಲ್ಪ ತಡ್ಕೋ. ನಮ್ಮಪ್ಪ ನನಗೆ ನೀನು ಒಬ್ಬನೇ ಮಗ, ನನ್ನ ಕನಸು ಭವಿಷ್ಯ ಎಲ್ಲ ನೀನೇ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕನ್ಸಿಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೋ ಮಗನೇ ಅಂತ ಕಣ್ಣೀರ್ ಹಾಕ್ಬಿಟ್ರು ದಿವ್ಯ. ನನಗೆಷ್ಟು ನೋವಾಯ್ತು ಗೊತ್ತಾ? ಯಾವುದೇ ತಂದೆ ತಾಯಿಗಾದ್ರೂ ಅವ್ರ ಮಕ್ಕಳು ಮದುವೆ ನೋಡಬೇಕು ಅಂತ ಆಸೆ ಇರುತ್ತೆ. ಕೋಟಿ ಕೋಟಿ ಕೊಳಿತಾ ಬಿದ್ದಿದೆ, ಆದ್ರೆ ಮಗನ್ ಮದ್ವೆನೆ ನೋಡೋ ಅವಕಾಶನೇ ತಪ್ಪೋಯ್ತಲ್ಲ ಬಾಲ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಕೇಳಿದ್ರು. ಪಾಪ, ಅವ್ರು ಹೇಳಿದ್ರಲ್ಲೂ ಒಂದ್ ಅರ್ಥ ಇದೆ. ಕೋಟ್ಯಾಧೀಶ್ವರನ್ ಒಬ್ನೇ ಮಗ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಬೇಕು ಅಂತ ಅವ್ರಿಗ ಆಸೆ ಇರಲ್ವಾ? ನಾನು ಅವತ್ತೇ ನಿನಗೆ ಹೇಳ್ದೆ, ರಿಜಿಸ್ಟರ್ ಮದ್ವೆ ಆಗೋದ್ ಬೇಡ, ಅಪ್ಪ ಅಮ್ಮನ ಮುಂದೆ ಹೋಗಿ ನಿಲ್ಲೋಣ, ಅವರೇ ಮದ್ವೆ ಮಾಡ್ತಾರೆ ಅಂತ. ಅರೆ ನೀನ್ ನನ್ ಮಾತೇ ಕೇಳಲಿಲ್ಲ. ಅಪ್ಪನ ಮಾತು ಕೇಳ್ತಾ ಕೇಳ್ತಾ ನಾನು ಎಮೋಷನಲ್ ಆಗ್ಬಿಟ್ಟೆ ಬೇಬಿ. ಬೇಗ ಬೇಗ ಹಾಕೋ, ಏನು ಹುಡುಗಿರಪ್ಪ, ರೆಡಿ ಆಗಕ್ಕೆ ಎಷ್ಟೊತ್ ಮಾಡ್ತೀರ ನೋಡು. ಗಿರ್ಜಮ್ಮ, ಏನಿದೆಲ್ಲ, ನನ್ನನ್ನು ಯಾಕೆ ಹೀಗೆ ರೆಡಿ ಮಾಡಿ ಹಿಂಸೆ ಮಾಡ್ತಿದ್ಯಾ? ಇವತ್ತು ಇವತ್ತು ನಿನ್ ಫಸ್ಟ್ ನೈಟ್ ಅಲ್ವೇನೆ? ಓ ಕಿರ್ಚಮ್ಮ, ನಿನ್ಗೊಂದ್ ಚೂರು ನಾಚಿಕೆನೆ ಆಗಲ್ವಾ? ಆ ಕಾರ್ ತೆಕ್ಕೋ, ನನ್ನ ನೋಡಿದ್ರೆ ಉರ್ದು ಬೀಳ್ತಾನೆ. ನೀನ್ ನೋಡಿದ್ರೆ ಹೀಗ್ ರೆಡಿ ಮಾಡಿದ್ಯಲ್ಲ. ಗಂಡಸರನ್ನ ಗೆಲ್ಲೋಕಿರೋ ಅಸ್ತ್ರ ಕಣೆ ಇದು. ಪ್ರಸ್ತಾವ ಒಂದಾಗೋಗ್ಲಿ, ಆಮೇಲೆ ನೋಡು ನಿನ್ ಗಂಡ ನಿನ್ ಹಿಂದಿಂದೇನೆ ಹೇಗ್ ಬಾಲ ಮುದ್ರಕೊಂಡು ಬರ್ತಾನೆ ಅಂತ ಜಗಳ ಪಗಳ ಅಂದು ಇರಲ್ಲ. ನಾನ್ ಹೀಗೆಲ್ಲ ಅವನ್ ಮುಂದೆ ಹೋಗಲ್ಲ, ನನ್ಗೊಂಥರ ಆಗುತ್ತೆ. ಒಂಥರ ಆಗ್ತಾ ಇದ್ಯಾ? ಅದನ್ನೇ ಕಣೆ ನಾಚಿಕೆ ಅನ್ನೋದು. ನೀನ್ ಎಷ್ಟೇ ಗಂಭೀರಿ ಆಗಿದ್ರು ನೀನ್ ಒಳಗಿರೋದು ಹೆಣ್ಣು ಕಣೆ. ಇದೆಲ್ಲ ಹೇಳ್ತಲೆ ಕೆಡಿಸ್ಬೇಡ, ನನ್ನೊಳಗೆ ಯಾವ ಹೆಣ್ಣು ಇಲ್ಲ, ನಮ್ ಸತ್ಯ ಅಷ್ಟೇ. ಏ ಈಗ್ಲೂ ಹಳೆ ರೌಡಿ ಬೇಬಿ ತರ ಆಡ್ತೀಯಲ್ಲೇ, ಮದ್ವೆ ಆಗಿದೆ ನಿನಗೆ, ನೆನ್ಬಿಟ್ಕೋ ಅದನ್ನ. ನೋಡ್ ಸತ್ಯ, ಕಷ್ಟದ ಪರಿಸ್ಥಿತಿನ ಎದುರಿಸೋಕೆ ಈ ಕೋಪ ಧೈರ್ಯ ಹೇಗ್ ಮುಖ್ಯನೋ, ಈ ಸಂಸಾರ ಅಂದಾಗ ತಾಳ್ಮೆ ರೊಮ್ಯಾನ್ಸ್ ಅಷ್ಟೇ ಮುಖ್ಯ. ಅಮ್ಮ, ರೊಮ್ಯಾನ್ಸ್? ನಿನ್ ಬಾಯ್ ಬರೋ ಪದನ ಇದು ಯಾಕೆ? ಅಯ್ಯೋ, ಮತ್ತೆ ಟಿವಿಲಿ ಎಷ್ಟೊಂದು ಸಿನಿಮಾಗಳಲ್ಲಿ ಈ ತರ ಸೀನ್ ಎಲ್ಲ ನಾನು ನೋಡಿದೀನಲ್ಲ. ಅಂಬರೀಷ್ ಅಂಬಿಕಾ ಚಳಿ ಚಳಿ ತಾಳೇನೋ ಈ ಚಳಿಯ. ಓಹೋ, ಸುಮ್ಮನೆ ನಿಂತ್ಕೋ ಗಿರ್ಜಮ್ಮ. ಯಾಕಮ್ಮ,
ಗಂಡ ಹೆಂಡತಿ ಮೇಲೆ ಇದೆಲ್ಲ ಇರಬೇಕು ಆಗ್ಲೇ ಒಬ್ಬರಿಗೊಬ್ಬರು ಸಂಪೂರ್ಣ ಅರ್ಥ ಆಗೋದು ಏ ಗಿರ್ಜಮ್ಮ ವಯಸ್ಸಾಗಿದೆ ನಿನಗೆ ನಮ್ಮ ಅಜ್ಜಿ ನೀನು ಅಜ್ಜಿ ತರ ನಡೆಕೊ ಏ ಸಾಕ್ ಸುಮ್ಮನಿರೆ ನಾನು ನಿನ್ನ ವಯಸ್ಸ ದಾಟ ಬಂದವಳೆ ನೀನು ಕಾರ್ತಿಕ್ ಚೆನ್ನಾಗಿರಬೇಕು ಅಂದ್ರೆ ನಾನೇ ಹೇಳ್ದಾಗ ನೀನ್ ಕೇಳು ನಾನು ಅವನು ಸರಿ ಹೋಗಲ್ಲ ಗಿರ್ಜಮ್ಮ ನಾನೇನಾದ್ರೂ ಅವನ ಮುಂದೆ ಹೋಗಿ ನಿಂತ್ರೆ ನನಗೂ ಅವನಿಗೂ ಜಗಳನೇ ಆಗೋದು ಜಗಳ ಆಡೋದಕ್ಕೆ ಈ ಅಲಂಕಾರ ಎಲ್ಲ ಬೇಕಾ ನೀನೊಳ್ಳೆ ನಿನ್ನ ಅಮ್ಮಯ್ಯ ಅಂತ ನೀನೆಲ್ಲ ತೆಗಿಬೇಡ ಕಣೆ ಇದೆಲ್ಲ ತೆಗಿಬೇಡ ಶೃಂಗಾರಕ್ಕೆ ಈ ಅಲಂಕಾರ ಎಲ್ಲ ಮುಖ್ಯ ಅಮ್ಮ ಗಿರ್ಜಮ್ಮ ಏನ್ ಗಿರ್ಜಮ್ಮ ಏರಿಯಾದವರೆಲ್ಲ ನಾವು ಹೊಸ ಜೋಡಿ ಅಂತ ಗೇಮ್ಸ್ ಆಡಿಸಿದ್ರು ಆಗ ನಾನು ನಿಂತರನೇ ಮುಖ ಅಂತ ಇಟ್ಕೊಂಡಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ಇನ್ನು ಅಜ್ಜಿಗೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಬೇಜಾರಾಗಲ್ವಾ ಇದು ನಮ್ಮ ವಿಷಯ ನಮ್ಮಿಬ್ರು ಮಧ್ಯೆ ಇದ್ರೇನೆ ಸರಿ ಮನೆಯವ್ರಿಗೆ ಊರವ್ರಿಗೆಲ್ಲ ಗೊತ್ತಾಗೋದು ಬೇಡ ಅದಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಡ್ಕೋತಿದ್ದೀನಿ ಅಷ್ಟೇ ಅರ್ಥ ಮಾಡ್ಕೋ ಅಬ್ಬಾಬಾಬಾಬಾ ಏನ್ ಕೇಳಿದ್ರು ಶುದ್ಧ ಲೆಕ್ಚರ್ ಕೊಡ್ತಾಳೆ ಇಲ್ಲ ಅಂದ್ರೆ ನಿನ್ ಮಂಕು ತಲೆಗೆ ಅರ್ಥ ಆಗಲ್ವಲ್ಲಪ್ಪ ಏಯ್ ಮಂಕು ಗಿಂಕೋದೆಲ್ಲ ಕರೆದ್ರೆ ಚೆನ್ನಾಗಿರಲ್ಲ ನೋಡು ಹೌದು ಎಲ್ ಮಲಗ್ತೀಯ ನೀನು ಇನ್ನೆಲ್ಲೇ ಇಲ್ಲೇ ಇಲ್ಲ ನನ್ ಜೊತೆನಾ ನಿನ್ ಜೊತೆ ಅಲ್ಲಪ್ಪ ಬೆಡ್ ಮೇಲೆ ನಿನಗ್ ಬೇಕಿದ್ರೆ ಮಲಗ್ಬೋದು ಇಲ್ಲ ಬಿಡ್ಬೋದು ನೋ 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 ನಾನ್ ನಿನ್ ಜೊತೆ ಎಲ್ಲ ಮಲ್ಗಕ್ಕಾಗಲ್ಲ ಬೇಕಿದ್ರೆ ಚಾಪೆಯನ್ನ ದಿಂಬ ತಗೊಂಡು ಇಲ್ಲ ಎಲ್ಲೋ ಮಲ್ಕೋ ಹಲೋ ಅಲ್ಲಂತೂ ನಾನ್ ನೀನ್ ಹೇಳಿದ್ದೇ ಕೇಳ್ತಾ ಇದ್ದೆ ಇಲ್ಲೂ ನಿಂದೆ ರಾಜಭಾರ ಅಂದ್ರೆ ಆಗಲ್ಲ ಇಲ್ಲಿ ಚಾಪೆನು ಇಲ್ಲ ದಿಂಬು ಇಲ್ಲ ಇರೋದೊಂದೇ ಈ ಬೆಡ್ ನಾನು ಇಲ್ಲೇ ಮಲಗ್ತೀನಿ ಹಂಗಿದ್ರೆ ನಾನು ನೀನು ಇಬ್ರು ಈ ಮಂಚದ ಮೇಲೆ ಮಲಗ್ಬೇಕಾ ಜಾಗರಣೆ ಮಾಡೋದಾದ್ರೆ ನೆಲದ ಮೇಲೆ ಕೂತು ಮಾಡ್ಬೋದು ನಾನ್ ಮಲಗ್ತೀನಿ ನಾನ್ ಮಾತ್ರ ಇವ್ಳ ಪಕ್ಕ ಮಲ್ಗಲ್ಲ ಅಜ್ಜಿ ಬೇರೆ ಹಾಲು ಲೇಹ ಬೀಡ ಅಂತ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಟ್ಬಿಟ್ಟಿದಾರೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೋವೆ ನಾನಂತೂ ಇವ್ಳ ಪಕ್ಕ ಮಲ್ಗಲ್ಲ ಇಷ್ಟ ಆರಾಮಾಗಿ ಮಲ್ಕೊಂಡಿದ್ದಾಳೆ ಚಿಂತೆ ಇಲ್ದವ್ರಿಗೆ ಸಂತೆಲು ನಿದ್ದೆ ಅಂತ ಇವಳು ಅದೇ ತರ ನಾನ್ ಮಾತ್ರ ಇಲ್ಲಿ ನಿದ್ದೆ ಅಲ್ಲದೆ ಸಂಕಟ ಪಡ್ತಾ ಇದ್ದೀನಿ ಎಲ್ಲ ನನ್ನ ಕರ್ಮ ಆಗಲ್ಲ ಲೈಟ್ ಆನ್ ಇದ್ರೆ ನನಗೆ ಎಚ್ಚರ ಆಗುತ್ತೆ ನಿದ್ದೆ ಮಾಡ್ಬೇಕು ನಾನು ನಾನಂತೂ ಲೈಟ್ ಆಫ್ ಮಾಡಲ್ಲ ಯಾಕೆ ಲೈಟ್ ಆಫ್ ಮಾಡ್ರೆ ನಂಗೆ ನಿದ್ದೆ ಬರುತ್ತೆ ನಿದ್ದೆ ಮಾಡು ಯಾರು ಬೇಡ ಅಂದವರು ಬಂದ್ಬಿಡು ನಾನ್ ದಡ್ಡ ಅಲ್ಲ ನಾನ್ ನಿದ್ದೆ ಮಾಡಲ್ಲ ನಾನು ಸುಮ್ಮನೆ ಇದ್ದಷ್ಟು ನೀವು ಜಾಸ್ತಿ ಮಾತಾಡ್ತಾ ಇದೀಯ ನಿನ್ ದರ್ಬಾರು ದರ್ಪನೆಲ್ಲ ನಿಮ್ಮ ಮನೇಲಿ ಇಟ್ಕೋ ಇದು ನನ್ನ ಅಡ್ಡ ಜಾಸ್ತಿ ಹಾರಾಡಿದ್ರೆ ನನ್ನ ಹೊಳೆ ಸತ್ಯ ಆಗ್ಬೇಕಾಗತ್ತೆ
ನಿದ್ರೆಯಲ್ಲೇನಾದ್ರೂ ಗಾಳಿ ಆಗ್ತಾಳ ಹೇಗೆ ನಿದ್ದೆ ಬೇರೆ ಬರ್ತಾ ಇದೆ ಸುಮ್ಮನೆ ಟಾರ್ಚರ್ ಇಡಬೇಡ ಏನು ಹೆದರ್ತಾ ಇದ್ಯಾ ಬೇಕಿದ್ರೆ ಹಾಗೆ ಅಂತ್ಕೋ ಈಗೇನು ಲೈಟ್ ಆಫ್ ಮಾಡ್ತೀಯಾ ಇಲ್ವೋ ಸ್ವಿಚ್ ಎಲ್ಲಿದೆ ಅಜ್ಜಿ ಮೊಮ್ಮಗಳು ಸೇರಿ ಮಾಡಿರೋ ಪ್ಲಾನ್ ಇದು ನನ್ಗೆ ಗೊತ್ತಿಲ್ಲದೆ ಏನಾದ್ರು ನಡೆದು ಹೋಗಿದ್ಯಾ ಓ ಮೈ ಗಾಡ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ ಕತೆ ಇವತ್ತೇ ದ ಎಂಡ್ ಆಗೋಗುತ್ತೆ ವಾವ್ ಸುಧಾಕರ್ ನೀವೇನ್ ಇಷ್ಟೊತ್ತಲ್ಲಿ ಏನ್ ಸಮಾಚಾರ ಸರ್ ನಾಳೆ ನೀವು ಆ ಟೆನ್ನಿ ಕಾಸ್ಟ್ ಆಫೀಸಿಗೆ ಬರಲೇಬೇಕು ಸರ್ ಅಲ್ಲಿಂದ ನಾವು ಪ್ರಾಪರ್ಟಿ ಪೇಪರ್ಸ್ ಸೈನ್ ಹಾಕೋಕೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತಾ ಇದೀವಿ ಅದನ್ನ ಹೇಳಕ್ ಬಂದೆ ಸರ್ ಇದೆಲ್ಲ ಹೇಳಕ್ಕೆ ನಿಮ್ಗೆ ಈಗಲ ಟೈಮ್ ಸಿಕ್ಕಿದ್ದು ನಾನು ಎಲ್ಲಿಗೂ ಬರಲ್ಲ ಸುಮ್ಮನೆ ತಲೆ ತಿನ್ಬಿಡಿ ಹೋಗಿ ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ 150 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸರ್ ನೀವು ಬಂದಿಲ್ಲ ಅಂದ್ರೆ ನಮ್ ಕೈ ತಪ್ಪೋಗುತ್ತೆ ಸರ್ ರೀ ನನಗೆ 150 ಕೋಟಿ ಇಂಪಾರ್ಟೆಂಟ್ ಅಲ್ಲ ಕಣ್ರಿ ನಾನು ಆಚೆ ಬಂದ್ರೆ ನನ್ನ ಹೆಂಡತಿ ಪ್ರಾಣಕ್ಕೆ ಅಪಾಯ ಇದೆ ಅವಳಿಗಿಂತ ನನ್ಗೆ ಯಾವುದು ಹೆಚ್ಚಲ್ಲ 150 ಕೋಟಿ ಇವತ್ತು ನನ್ನ ಕೈ ಬಿಟ್ಟು ಹೋದ್ರೆ ನನ್ ಕೇರೆ ಮಾಡಲ್ಲ ಹಣ ಇವತ್ತಲ್ಲ ನಾಳೆ ಸಂಪಾದನೆ ಮಾಡಬಹುದು ನನಗೆ ನನ್ನ ಹೆಂಡತಿನೇ ಮುಖ್ಯ ಆ 150 ಕೋಟಿ ಹೋದ್ರೆ ಹೋಗ್ಲಿ ನನಗೆ 450 ಕೋಟಿ ದುಡಿಯೋದು ಹೇಗೆ ಅಂತ ನನಗ್ ಚೆನ್ನಾಗಿ ಗೊತ್ತು ಸರ್ ಯಾವ್ದಕ್ಕೂ ಒಂದ್ಸಲ ಯೋಚನೆ ಮಾಡಿ ಸರ್ ಯೋಚನೆ ಮಾಡಿನೇ ಹೇಳ್ತಾ ಇದೀನಿ ನಾನು ಎಲ್ಲಿಗೂ ಬರಲ್ಲ ನೀವು ಡಿಸ್ಟರ್ಬ್ ಮಾಡಬೇಡಿ ಹೋಗಿ ಸರ್ ಇನ್ನೊಂದ್ಸಲ ಯೋಚನೆ ಮಾಡಿ ಸರ್ ಗೊತ್ತು ಸರ್ ನಿಮ್ಗೆ 150 ಕೋಟಿ ಜುಜುಬಿ ಅಂತ ಹಾಗಂತ ಕೇರ್ಲೆಸ್ ಮಾಡಕ್ ಆಗುತ್ತಾ ಹೋಗೋ 10 ರೂಪಾಯಿಗೆ 100 ರೂಪಾಯಿ ಆಕ್ಟಿಂಗ್ ಮಾಡಬೇಡ ಗುರು ನೋಡಿ ನಾನ್ ಏನ್ ಮಾಡಬೇಕು ಅಂತ ನನ್ಗೆ ಹೇಳಕ್ ಬರಬೇಡಿ ಸುಮ್ನೆ ಹೋಗಿ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಈಗ್ಲೂ ಕಷ್ಟ ಪಟ್ಕೊಂಡೆ ಮೂಲೆಯಲ್ಲಿ ಮಲಗಿದಾನೆ
ಲೈಫ್ ನೀನ್ ಅನ್ಕೊಂಡಷ್ಟು ಕಷ್ಟ ಇಲ್ಲ ಅಮ್ಮನ್ ಬೇಬಿ. ನಾವೇ ತಲೆಯಲ್ಲಿ ಏನೇನೋ ತುಂಬಿಕೊಂಡು ಲೈಫ್ನ ಹಾಳು ಮಾಡ್ಕೋತೀವಿ. ಒಳ್ಳೆ ಹುಡುಗ ನೀನು, ಇಷ್ಟು ಗೊತ್ತಾಗಲ್ವಾ ನಿನಗೆ? ಸರಿ ಮಲ್ಕೋ, ಗುಡ್ ಮಾರ್ನಿಂಗ್. ಅಮ್ಮ ತಿಂಡಿ ಕೊಡಮ್ಮ. ಏ ಸ್ವಲ್ಪ ಹೊತ್ತು ಸುಮ್ಮನಿದೆ, ಅಳೆಂದ್ರು ಬರ್ಲಿ, ತಿಂಡಿ ಕೊಡಮ್ಮ ಅಂತ. ಯಾಕೆ ಅಜ್ಜಿ ನಗ್ತಾ ಇದೀರಾ? ಅಲ್ಲ, ಕತ್ತಿ ಹಿಡ್ಕೊಂಡಿದ್ದೀರಲ್ಲ, ನಿಮ್ ಕತ್ತಿಗೆ ಏನಾಯ್ತು? ಅದು ನಿನ್ನೆ ರಾತ್ರಿ ಒಂದೇ ಪೊಸಿಷನ್ ಮಲಗಿದ್ದೆ, ಅದಕ್ಕೆ ಸ್ವಲ್ಪ ಕತ್ತಿ ಹಿಡ್ಕೊಬಿಟ್ಟಿದೆ. ಓ ಹಾಗನ್ನಿ. ಅದೇನೋ ಮುಲಾಮ್ ಹಚ್ತಾರಲ್ಲ, ಸತ್ತಿನ್ಗೆ ತಂದ್ಕೊಡಕ್ ಹೇಳ? ಏನು ಬೇಡ, ಅದಾಗದೆ ಸರಿ ಹೋಗುತ್ತೆ. ಹ್ಮ್, ಮನ್ಸ್ಗಳು ಹಾಗೆ, ಅದಾಗದೆ ಸರಿ ಹೋಗ್ಬೇಕು. ಏನಂದ್ರಿ? ಚೆನ್ನಾಗಿ ನಿದ್ದೆ ಬಂತ ಅಂತ ಕೇಳಿದೆ. ನನ್ಗೆ ಕೌಂಟರ್ ಕೊಡ್ತೀರಾ ಅಜ್ಜಿ? ಇರಿ, ಇವಾಗ ನಾನು ಕೌಂಟರ್ ಕೊಡ್ತೀನಿ. ಅಜ್ಜಿ ಲೈಫ್ ಅಲ್ಲಿ ಇಂತ ಒಳ್ಳೆ ನಿದ್ದೆ ಮಾಡೇ ಇಲ್ಲ ಅಜ್ಜಿ. ನಿಮ್ ಮನೆ ವಾಸ್ತು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ದಿಂಬಗೆ ತಲೆ ಕುಟ್ಟಿದ ತಕ್ಷಣ ಹಂಗೆ ನಿದ್ದೆ ಬಂದ್ಬಿಡ್ತು. ಬೆಳಗಿನ ಜಾವನೆ ನಂಗೆ ಎಚ್ಚರಿಕೆ ಆಗಿದ್ದು, ಹೇಳದ್ನಲ್ಲ ಸಾಕತ್ತೊಳ್ಳೆ ನಿದ್ದೆ ಅಂತ. ನಿಮ್ ಕಣ್ಣಾಗ ಕೆಂಪಿಗಾಗಿದೆ. ಅದು ಬರ್ತಾ ಕಣ್ಣು ಉಚ್ಕೊಂಬಂದೆ, ಅದಕ್ಕೆ ಕಣ್ ಕೆಂಪಾಗಿರ್ಬೋದು ಅನ್ಸುತ್ತೆ. ನೀವೇನ್ ಅನ್ಕೊಂಡ್ರಿ? ನಿದ್ದೆ ಇಲ್ದೆ ಕಣ್ ಕೆಂಪಾಗಿದೆ ಅನ್ಕೊಂಡ್ರ? ಚೇಚೆ ಹಾಗೇನಿಲ್ಲ ಅಜ್ಜಿ, ಹೇಳದ್ನಲ್ಲ ಸಖತ್ ಒಳ್ಳೆ ನಿದ್ದೆ ಅಂತ. ಅಯ್ಯೋ, ಅಂದ್ರೆ ಬೇರಿನ ಕಷಾಯ ಲೇಹ್ಯ ಯಾವುದು ಕೆಲಸ ಮಾಡ್ಲಿಲ್ವಾ? ಹೌದಲ್ವಾ? ಏನಾಯ್ತು? ಅದನ್ನ ನೀವು ಹೇಳ್ಬೇಕು ಅಳಿಯಂದ್ರೆ, ಏನಾಯ್ತು ಅಂತ? ಜಾನಕಿ, ಅಳಿಯಂದ್ರಿಗೆ ಇನ್ನೆರಡು ಪೂರಿ ಹಾಕಮ್ಮ, ಅವ್ರು ತಿಂದು ಗಟ್ಮುಟ್ಟಾಗಿರ್ಬೇಕು. ಸರಿ ಅತ್ತೆ, ನನಗ್ ಸಾಕು, ನಾನ್ ಗಟ್ಮುಟ್ಟಾಗೇ ಇದ್ದೀನಿ, ನನಗೆ ಎರಡ್ ಸತಿ ಜಿಮ್ಗೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಸದ್ಯ ನಿಮ್ ಯಜಮಾನ್ರು ಸೂಪರ್ ಕಣೆ. ಶುಭಸ್ಯ ಶೀಘ್ರಂ ಅಂತ ಒಂದ್ ಮಾತಿದೆ ಅಳಿಯಂದ್ರೆ, ಆದಷ್ಟು ಬೇಗ ನನ್ನ ಕೈಗೆ ರಾಯರ ಕೈಗೆ ಮೊಮ್ಮಕ್ಕಳನ್ನ ಕೊಟ್ಬಿಡಿ. ಕಿರ್ಜಮ್ಮ, ಏನೇನೋ ಮಾತಾಡ್ಬೇಡ, ಸುಮ್ನೆ ತಿಂಡಿ ತಿನ್ನು. ಅಮ್ಮ ಕಿರ್ಜಮ್ಮಂಗ್ ಒಂದೆರಡು ಪೂರಿ ಹಾಕು, ಖಾಲಿ ಬಾಯಲ್ಲಿ ಬೊಂಬಾಯ ತೋರಿಸ್ಬಿಡ್ತಾರೆ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಮದ್ವೆ ಆದ್ಮೇಲೆ ಇದನ್ನೆಲ್ಲ ಕೇಳೋದು ಸರ್ವೇ ಸಾಮಾನ್ಯ. ನೋಡಿದ್ರ ಅಳಿ ಅಂದ್ರೆ ನಮ್ ಸತ್ಯ ಎಷ್ಟು ಸಂಕೋಚ ಪಟ್ಕೋತಾ ಇದ್ದಾಳೆ. ಈ ಸಂಕೋಚ ನಾಚಿಕೆ ಎಲ್ಲ ಬರ್ಬೇಕಾದ್ರೆ ನೀವೇ ಅವಳ ಬದುಕಲ್ಲಿ ಬರಬೇಕಾಯ್ತು. ಇಬ್ರು ಒಂದೇ ಸ್ಪೀಡಲ್ಲಿ ಇದ್ದೀರಾ?
ದೇವ್ರೆ ಎಂತ ಫ್ಯಾಮಿಲಿಗೆ ತಗ್ಲಾಕಿದ್ಯಪ್ಪ. ದಿವ್ಯಾ ಅಳ್ಬೇಡ, ನಾನಿರುವಾಗ ನಿಂಗೆ ಯಾಕೆ ಭಯ? ನೋಡು, ನಿನ್ ಯಾರು ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವಿವಾಗ ಸೇಫ್ ಜಾಗಕ್ಕೆ ಮೂವ್ ಆಗಬೇಕು, ಅದೇ ಪ್ಲಾನ್. ಸೇಫ್ ಜಾಗನ ಯಾವುದು? ನಾವು ಈ ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿ ಔತ್ಕೊಂಡ್ರು ನಮ್ಮ ಅಪ್ಪನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಆ ಒಂದು ಜಾಗದಲ್ಲಿ ನಮ್ಮಪ್ಪ ಅವ್ರ ಹುಕುಂ ಇಲ್ಲದೆ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ. ನಮ್ಮಪ್ಪಂಗ್ ಭಯ ಅನ್ನೋದಿದ್ರೆ ಅದು ಅವ್ರ ಮೇಲೆ ಮಾತ್ರ. ಅದು ಬರೀ ಭಯ ಅಲ್ಲ ಬೇಬಿ, ಅವ್ರಂದ್ರೆ ನಮ್ಮಪ್ಪ ನಿಂತ ಜಾಗದಲ್ಲೇ ಮಂಡಿ ಊರ್ ಕೂರಕ್ಕೂ ಎರಡನೇ ಯೋಚನೆ ಮಾಡಲ್ಲ. ಅತ್ ಯಾರು ಬಾಲ ಅಂತ ಪವರ್ಫುಲ್ ವ್ಯಕ್ತಿ? ಯಾವ ಜಾಗ ಅದು? ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ತಾತ. ನಾವೀಗ ಹೋಗ್ತಿರೋದು ನನ್ನ ತಾತನ ಮನೆಗೆ. ಸತ್ಯ, ಅಣ್ಣಿದ ಕಷಾಯ ಕೊಟ್ಟಿಯಾ? ಕಾರ್ತಿಕ್ ಎಲ್ಲೂ ಕಾಣಿಸ್ತಾ ಇಲ್ಲ ಗಿರಿಜಮ್ಮ, ಯಾರಿಗೆ ಕಷಾಯ ಕೊಡ್ಲೆ? ಏನೆ ಕಾಣಿಸ್ಲಿಲ್ಲ ಅಂದ್ರೆ ಅರ್ಥ ಅಲ್ಲೇ ಎಲ್ಲೋ ಇರ್ತಾರೆ. ಎಲ್ಲಿ ಹೋಗ್ಬಿಡ್ತಾರೆ ಅವರು? ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ವೇ ಬೀಗರು ಬರೋ ಹೊತ್ತಾಯ್ತು, ಅಳಿಂದ್ರೆ ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ಸರಿಯಾಗಿ ಹುಡುಕಿದ್ಯಾ? ಅಮ್ಮ, ಹುಡ್ಕೋದಕ್ಕೆ ನಾವ್ರೇ ಚಿಕ್ಕ ಮಗುನ. ಗಂಡ ಹೊರಗಡೆ ಹೋಗುವಾಗ ಹೆಂಡತಿ ಆದವಳು ಎಲ್ಲಿ ಹೋಗ್ತಿದ್ದೀರಾ, ಯಾವಾಗ ಬರ್ತೀರಾ ಅಂತ ವಿಚಾರಿಸ್ಕೋಬೇಕಣೆ. ಅದನ್ನೆಲ್ಲ ನಾವೇ ಹೇಳ್ಕೊಡ್ಬೇಕಾ ನಿನಗೆ? ನನಗ್ ಅವನು ಹೇಳ್ ಹೋಗಲ್ಲಮ್ಮ, ನೀನೊಳ್ಳೆ ನನ್ನೇ ಬೈತೀಯ. ಸತ್ಯ, ಬೀಗರ್ ಮನೆಯವ್ರು ಬಂದಾಗ ಅಳಿಯಂದ್ರು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಾಗಿದ್ದು ನಮ್ ಕರ್ತವ್ಯ ಅಲ್ವಾ? ಹೌದು ಕಣೆ ಸತ್ಯ, ಅವ್ರಿಗೆ ನಮ್ ಏರಿಯಾ ಬೇರೆ ಹೊಸ್ದು, ನಮ್ ಗಲ್ಲಿಗಳು ಗೊತ್ತಾಗಲ್ಲ. ನಿನ್ ಅವ್ರ ಜೊತೆನೆ ಇರ್ಬೇಕಾಗಿತ್ತು. ಅಮ್ಮ, ಅವ್ನ್ ನನ್ನ ಕಂಡ್ರೇನೆ ಉರಿದ್ ಬೀಳ್ತಾನೆ, ಅಂತದ್ರಲ್ಲಿ ನಾವಿಬ್ರ ಜೊತೆ ಜೊತೆನೆ ಇರೋದಕ್ಕಾಗತ್ತಮ್ಮ? ಇರ್ಬೇಕಮ್ಮ, ಅದು ಅಲ್ದೆ ನೀವ್ ಈಗ ತಾನೆ ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು ಇಬ್ರು ಜೊತೆಯಾಗಿದ್ದಾಗ ಮಾತ್ರ ಒಬ್ಬರನ್ನೊಬ್ರು ಅರ್ಥಕೊಳ್ಳಕ್ ಸಾಧ್ಯ. ಅಂದ್ರೇನು, ನಾನು ಅವನೊಂದ್ ಸೆರಗ್ನಲ್ಲೇ ಗಂಟು ಹಾಕೊಂಡು ಓಡಾಡ್ಲ? ಹೌದು ಕಣೆ, ಸಂದರ್ಭ ಬಂದ್ರೆ ಹೆಣ್ಮಕ್ಳು ಹಾಗೂ ಇರ್ಬೇಕಾಗತ್ತೆ. ಅಳಿಯಂದ್ರು ನಮ್ ಮನೆ ಅತಿಥಿ, ಅವ್ರಿಗೆ ಬೇಜಾರಾಗ್ದಿರೋ ಹಾಗೆ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ ತಾನೆ. ಈಗ ನೋಡು, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗದೆ ಇಷ್ಟು ಒದ್ದಾಡ್ತಿದ್ದೀವಿ. ನನಗೂ ಇದೆಲ್ಲ ಅರ್ಥ ಆಗುತ್ತಮ್ಮ, ಆದ್ರೆ ನಿಮ್ ಅಳಿಯಂದ್ರಿಗೆ ಇದು ಯಾವುದು ಅರ್ಥ ಆಗಲ್ಲ. ಅವ್ರು ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಿದ್ರೆ ಎಲ್ಲ ಸರಿಯಾಗಿರೋದು. ಅವ್ರು ಈ ಮದ್ವೆನೆ ಒಪ್ಕೋತಿಲ್ಲ, ಇನ್ನ ನನ್ನ ಹೆಂಡತಿ ಅಂತ ಅಂದ್ಕೋತಾರ? ಅದಕ್ಕೆ ಏನು ಹೇಳಲ್ಲ ಕೇಳಲ್ಲ, ಎಲ್ಲಾದ್ರೂ ಹೊರಟೋಗ್ತಾರೆ. ಈಗ ನೋಡು, ನಮಗ್ ಸುಮ್ನೆ ಟೆನ್ಷನ್. ಒಂದ್ ಫೋನ್ ಆದ್ರೂ ಮಾಡ್ ನೋಡು. ಅದನ್ನು ಮಾಡ ಆಯ್ತಮ್ಮ, ಅವನ್ ರಿಸೀವ್ ಮಾಡ್ತಿಲ್ಲ. ಹೇಳ್ತೇವ್ರೆ, ಹಾಗಾದ್ರೆ ಏನೇ ಮಾಡೋದು? ಅಳಿಯಂದ್ರನ್ನ ಎಲ್ಲಿ ಅಂತ ಹುಡ್ಕೋದು? ಅತ್ತೆ, ಭಾವನು ಕಾಣಿಸ್ತಿಲ್ಲ. ಯಾಕಮ್ಮ, ಏನಾಯ್ತು? ಗಿರಿಜಮ್ಮ, ದೊಡ್ಡಪ್ಪ ಮತ್ತೆ ಕಾರ್ತಿಕ್ ಕಾಣಿಸ್ತಿಲ್ಲ, ಅವ್ರು ಎಲ್ಲಾದ್ರೂ ಹೋಗಿರ್ಬೋದಾ ಅಂತ. ಅಯ್ಯೋ, ನಿಮ್ ದೊಡ್ಡಪ್ಪ ಹೊರಗಡೆ ಹೋದ್ರೆ ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೇನೆ? ಅಳಿಯಂದ್ರಿಗೆ ಬೇರೆ ಏರಿಯಾ ಹೊಸ್ತು, ಮನೆಗ್ ಬರೋಕೆ ಯಾವ ಗಲ್ಲಿ ಸುತ್ತಾ ಇದ್ದಾರೋ ಏನೋ, ಏನ್ ಕತೆನೋ, ಏನಪ್ಪ ಇದು? ಯಾಕೇನಾಯ್ತು, ಯಾಕೆಲ್ಲ ಒಂಥರ ಇದ್ದೀರಾ? ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲೂ ಹೋಗಿದ್ದಾರೆ? ಅವ್ರ ಆಚೆ ಹೋಗಿದ್ದಾರೆ.
ನಿಮ್ ದೊಡ್ಡಪ್ಪ ಮಾತ್ರ ಅಲ್ಲ, ಅವ್ರ ಜೊತೆ ನಿನ್ ಗಂಡನೂ ಹೋಗಿದ್ದಾರೆ. ಏನು ದೊಡ್ಡಪ್ಪ ಜೊತೆ ಕಾರ್ತಿಕ್ ಕೂಡ ಹೋಗಿದಾರ? ಎಲ್ ಹೋಗಿದಾರೆ ದೊಡ್ಡಮ್ಮ? ನಮ್ಮವ್ರು ಎಲ್ ಹೋಗ್ತಾರೆ ಅಂತ ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ತಾರೇನಮ್ಮ. ಅಳಿಯಂದ್ರು ಬೋರ್ ಆಗ್ತಿದೆ ಅಂತಿದ್ರು, ಅದೇನೋ ಪಾರ್ಟಿ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಪಾರ್ಟಿನಾ? ಹ್ಮ್, ಹಾಗೆ ಮಾತಾಡ್ತಿದ್ರು. ಮೊದ್ಲೇ ಹೇಳಕ್ಕಿಲ್ವೇನೆ ಮನೆಗೆ ಬಂದಿರೋ ಅಳಿಯನ ಪಾರ್ಟಿ ಗೆಡ್ರಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರ? ಬುದ್ಧಿ ಇದೆಯಾ ಅವನ್ಗೆ? ಅತ್ತೆ ನೀವ್ ನನ್ಯಾಕ್ ಬೈತೀರಾ? ನಿಮ್ ಮಗನ್ ಬೈರಿ, ನಾನೇನ್ ಅವ್ರನ್ನ ಕಳ್ಸಿದ್ನಾ? ಸಾಕು, ನೀವು ಜಗಳ ಆಡ್ಬೇಡಿ. ಅವ್ರು ಎಲ್ಲ ಹೋಗಿದಾರೋ ನಾನು ನೋಡ್ಕೊಂಡು ಬರ್ತೀನಿ. ಏ, ನಾನು ಬರ್ತೀನಿ ಕಣೆ. ಅಮ್ಮ ನೀನ್ ಇಲ್ಲೇ ಇರಮ್ಮ. ಅಯ್ಯೋ ಹುಷಾರಮ್ಮ. ಏನು ತಾತನ್ ಮನೆನ? ನಿನ್ ತಾತ ಬೇರೆ ಇದಾರ? ಇದೇನ್ ದಿವ್ಯ ಹೀಗ್ ಕೇಳ್ತಾ ಇದೀಯಾ? ಯಾಕೆ ನನಗ್ ತಾತ ಇರ್ಬಾರ್ದಾ? ಆ ತರ ಅಲ್ಲ ಬಾಲ, ನನ್ಗೆ ಯಾವತ್ತು ಈ ವಿಷಯ ಹೇಳೇ ಇರ್ಲಿಲ್ಲ. ನಿನ್ನೆ ನೋಡಿದ್ರೆ ಅಕ್ಕ ಅಂತ್ಯ, ಇವತ್ ನೋಡಿದ್ರೆ ತಾತ ಅಂತ್ಯ. ಅದಕ್ಕೆಲ್ಲ ಸಮಯ ಬಂದಿರ್ಲಿಲ್ಲ. ಈಗ ಅದ್ ಇಂಪಾರ್ಟೆಂಟ್ ಅಥವಾ ನಾವ್ ಸೇಫ್ ಆಗಿರೋದು ಇಂಪಾರ್ಟೆಂಟ್? ನಾವ್ ಸೇಫ್ ಆಗಿರೋದು ಇಂಪಾರ್ಟೆಂಟ್. ಅಷ್ಟು ಗೊತ್ತು ತಾನೆ, ಸಾಕು. ನಾನ್ ಇದನ್ನೆಲ್ಲ ಮಾಡ್ತಿರೋದೇ ನಿನ್ ಸೇಫ್ಟಿಗೋಸ್ಕರ. ನೀನ್ ನೋಡಿದ್ರೆ ಸಾರಿ ಬಾಲ, ನಿನ್ಗೇನೇನೋ ಪ್ರಶ್ನೆ ಕೇಳಿ ನಿನ್ ಮೂಡ್ ಹಾಳು ಮಾಡ್ತಿದ್ದೀನಿ. ಹೌದು, ನಿಮ್ ತಾತ ಅಂದ್ರೆ ನಿಮ್ ಅಪ್ಪಂಗ ಅಷ್ಟೊಂದು ಭಯಾನ? ಭಯಾನ? ನಮ್ ತಾತನ್ ಕಂಡ್ರೆ ನಮ್ ಅಪ್ಪ ಆದ್ರೋಗ್ಬಿಡ್ತಾರೆ. ಆಕ್ಚುಲಿ ನಮ್ ಅಕ್ಕ ಸತ್ತಿರೋ ವಿಚಾರ ನಮ್ ತಾತನ್ಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ನಮ್ ಅಪ್ಪನ್ನೇ ಉಳಿಸಲ್ಲ. ಅಷ್ಟು ಡೇಂಜರಸ್ ವ್ಯಕ್ತಿ ನಮ್ ತಾತ. ಡೇಂಜರಸ್ ಹೌದು, ಆದ್ರೆ ನಮ್ ತಾತ ಕ್ರೂರಿ ಅಲ್ಲ. ನಮ್ಮನ್ನ ಅರ್ಥ ಮಾಡ್ಕೋತಾರೆ ಬೇಬಿ. ಅದಕ್ಕೂ ಮೇಲಾಗಿ ನಮ್ ತಾತಂದು ಲವ್ ಮ್ಯಾರೇಜ್. ಅದು ಆ ಸಮಾನದಲ್ಲೇ. ಸೊ ಅವ್ರ ಮಾತ್ರ ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ನಾನು ಈ ನಿರ್ಧಾರ ಮಾಡಿರೋದು. ಬೇಬಿ ಖಂಡಿತ ನಮ್ ತಾತ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಹಾಗಿದ್ರೆ ಪರವಾಗಿಲ್ಲ ಬಾಲ, ನಾವ್ ಅಲ್ಲಿಗೆ ಹೋಗೋಣ. ನಿಮ್ಮಪ್ಪನ ಕೈಯಿಂದ ಬಚಾವಾಗೋದು ಮುಖ್ಯ. ಸದ್ಯ ನಿನಗಷ್ಟು ಅರ್ಥ ಆಯ್ತಲ್ಲ, ಇಲ್ಲ ಅಂದ್ರೆ ಇನ್ನೆಷ್ಟು ಸ್ಟೋರಿ ಬಿಲ್ಡ್ ಮಾಡ್ಬೇಕಿತ್ತೋ ಏನೋ. ಹೌದು, ನಿಮ್ ತಾತ ಯಾವ ಏರಿಯಲ್ಲಿ ಇರೋದು? ಡಾಲರ್ಸ್ ಕಾಲೋನಿನ? ಇಲ್ಲ ದಿವ್ಯಾ, ನಮ್ ತಾತ ಬೆಂಗಳೂರು ರಿಚ್ ಏರಿಯಲ್ಲಿ ಇಲ್ಲ, ನಕಾಶಲ್ಲೇ ಹುಡ್ಕಕ್ ಆಗದೆ ಇರುವಂತ ರಿಮೋಟ್ ಪ್ಲೇಸ್ ಅಲ್ಲಿ ಇದಾರೆ. ಅಪ್ಪಟ ಹಳ್ಳಿ ಅದು. ವಾಟ್, ಹಳ್ಳಿನ? ಹ್ಮ್. ಎಲ್ಲೋಗಿರ್ಬೋದು ಈ ದೊಡ್ಡಪ್ಪಂಗ್? ಬೇರೆ ಬುದ್ಧಿ ಬೇಡವಾ? ಭಾವನ ಯಾಕೆ ಕರ್ಕೊಂಡೋದ್ರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇವತ್ ನಮ್ ಮನೆಯವರೆಲ್ಲ ಬೀಗ್ ರೂಟಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದಾರೆ. ಅವ್ರು ಬಂದಾಗ ಇವ್ರು ಈ ತರ ಪಜೀತಿ ಮಾಡ್ಕೊಂಡ್ರೆ ಏನ್ ಕತೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಹೌದಲ್ವಾ, ಮೊದ್ಲೇ ನಿಮ್ ಮತ್ತೆ ಕೋಪ ಜಾಸ್ತಿ ಅಂತದ್ರಲ್ಲಿ ಅವ್ರ ಮಗ ಇಲ್ಲಿ ಬಂದು ಕುಡ್ದಿಯಾನೆ ಅಂದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಏನ್ ಮಾಡೋದ್ ಸತ್ಯ ಇವಾಗ? ನೀವ್ ಮೊದ್ಲು ಅಮೂಲ್ ಬೇಬಿ ಎಲ್ಲಿದ್ದಾನೆ ಅಂತ ಹುಡುಕಿ, ಗೊತ್ತಾದ್ರೆ ನನಗೆ ಫೋನ್ ಮಾಡಿ. ಸತ್ಯ ಏನಂತೆ? ಇವತ್ತು ಬೀಗ್ರ ಊಟಕ್ಕೆ ಬಾವನ್ ಮನೆಯವರು ಬರ್ತಾ ಇದಾರೆ. ಈ ದೊಡ್ಡಪ್ಪ ಬೇರೆ ಬಾವನ್ ಪಾರ್ಟಿ ಮಾಡಕ್ ಕರ್ಕೊಂಡು ಹೋಗಿದಾರಂತೆ. ಏನು ಪಾರ್ಟಿನಾ? ಈ ಗ್ಯಾರೇಜ್ ಅಡ ಇಟ್ಕೊಂಡ್ರು ಕೂಡ ಇವತ್ತೇ ಮನೆ ಹತ್ರ ಹೋಗ್ತಿದ್ದಾನೆ. ಆ ಬೀಗ್ರು ಬಂದಾಗ ಇವನ್ ಅಲ್ಲೋಗಿ ಏನಾದ್ರೂ ಗಲಾಟೆ ಮಾಡಿದ್ರೆ ಏನೋ ಮಾಡೋದು. ನಿಮ್ ಜೊತೆ ಸೇರಿ ಕುಡ್ದ್ಬಿಟ್ಟು ತಲೆ ಎಲ್ಲ ಗಿರ 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 ಅಂತ ತಿರುಗ್ತಾ ಇದೆ. ಅಂಕಲ್, ನಾನು ಕುಡ್ದ್ಬಿಟ್ಟು ಏನೇನೋ ಮಾತಾಡಿದ್ರೆ ಬೇಜಾರು ಮಾಡ್ಕೊಂಬಿಡಿ, ಎಲ್ಲ ನಿಮ್ ಮೊಟ್ಟೆಗೆ ಹಾಕೋಬಿಡಿ. ಓಕೆನಾ? ಇಲ್ಲಪ್ಪ, ಏನೂ ತಪ್ಪು ಮಾಡಿಲ್ಲ.
ಚೆನ್ನಾಗ್ ಕುಡಿದ್ಬಿಟ್ಟು ಗುಟ್ಟೆಲ್ಲ ಬಿಟ್ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೇನೋ ಕುಡ್ದಿದ್ಯಾ, ಆದ್ರೆ ಗುಟ್ಟು ಬಿಟ್ಕೊಡ್ಲಿಲ್ಲ. ಯಾಕೆ ಹೇಳಿ? ಗುಟ್ಟಿ ಇದ್ರೆ ತಾನೆ ಬಿಟ್ಕೊಡಕ್ಕೆ, ಗುಟ್ಟೆ ಇಲ್ಲ. ಸರಿ ಅಲ್ಲ ಸತ್ಯ, ನಿಮ್ ಮನೆಗೆ ಹೆಂಗ್ ನಡ್ಕೊಳ್ತಿದ್ದೀರಿ ಅಂತ ಹೇಳಲಿಲ್ಲ. ಸತ್ಯ, ಐ ವಾಂಟ್ ಟು ಸಿ ಯರ್ ನೌ. ಏನ್ ಅಡಿಗೆ ಅಂದ್ರೆ ನಾನೇನ್ ಕೇಳ್ತೀನಿ, ನೀವೇನ್ ಹೇಳ್ತೀರಾ? ಒಂದಕ್ಕೊಂದು ತಾಳ ಮೇಳ ಇಲ್ವೇ ಅಲ್ವಲ್ಲ. ನಾನ್ ಸತ್ಯ ನಿವಾಗ್ಲೇ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಅವಳನ್ನ ನಾನಿವತ್ ಸುಮ್ನೆ ಬಿಡದೇ ಇಲ್ಲ. ಅವಳಿಗೆ ಇವತ್ತು ಹೆಂಗೆ ತರಾಟೆ ತಗೋತೀನಿ ನೋಡಿ. ಏನು ಲೇಡಿ ಡೋನ್ ಅನ್ಕೊಂಡ್ಬಿಟ್ಟಿದ್ದಾಳ? ನನ್ನ ನನ್ನ ಎದುರಿಸ್ತಾಳೆ. ಇವತ್ತು ಮನೆಗೆ ಹೋದ್ಮೇಲೆ ಅವಳಿಗೆ ಇದೆ ನಡೀರಿ ಅಂಕಲ್, ಮನೆಗೆ ಹೋಗೋಣ. ಸರಿ ಅಂಕಲ್, ಮನೆಗೆ ಹೋಗೋದು.